ಚರ್ಚೆ ಅಂತ ಸರ್ಕಾರಿ ನೌಕರರ ಸಂಘ ನಲವತ್ತು ವರ್ಷಗಳಲ್ಲಿ ಆಗದೆ ಇರುವಂಥ ಇಪ್ಪತ್ತೆರಡು ಆದೇಶಗಳನ್ನು ನಾನು ಎರಡೂವರೆ ವರ್ಷಗಳಲ್ಲಿ ಮಾಡಿಸಿದ್ದೇನೆ ಎರಡೂವರೆ ವರ್ಷದಲ್ಲಿ ಕಾಪೀಸ್ ಕೂಡ ಕೊಡ್ತಾನೆ ರಿಲೀಸ್ ಮಾಡ್ತಾನೆ ಆದರೆ ವೇತನ ಆಯೋಗ ಆಗಬೇಕು ಎನ್ ಪಿ ಎಸ್ ರದ್ದಾಗಬೇಕು ಅನ್ನುವಂಥ ಡಿಮ್ಯಾಂಡ್ ನಮ್ಮ ಎಲ್ಲ ನೌಕರಿದೆ ಸೊ ಸಹಜ ಸಂಬಳ ಜಾಸ್ತಿ ಆಗಬೇಕು ಐದು ವರ್ಷ ಆಯಿತು ಈಗಾಗಲೇ ಎಂಟು ಆಯ್ತು ಆಗ್ತಿಲ್ಲ ಸಹಜ ಆತಂಕ ಸೊ ನಾವು ಸರ್ಕಾರಕ್ಕೆ ಕೂಡ ಹೇಳಿದ್ದೇವೆ ಮಾಡ್ತೇವೆ ಅಂತ ಹೇಳಿದರು ಮಾಡಿಲ್ಲ ಈಗ ಮತ್ತೆ ಮನೆ ಮುಖ್ಯಮಂತ್ರಿಗಳ ಜೊತೆ ಯಾಕೆ ಮಾಡಿಲ್ಲ ಸರ್ ಏನು ಪ್ರಾಬ್ಲಮ್ ಅಥವಾ ಯಾವಾಗ ಮಾಡ್ತೀರ ಅನ್ನೋದು ಕೂಡ ಕನ್ಫರ್ಮ್ ಮಾಡ್ಕೊಳ್ತೀವಿ ಅದರ ನಂತರ ನಾವು ಮುಂದಿನ ಸ್ಟೆಪ್ ಇಡ್ತೇವೆ ಸರ್ಕಾರಿ ನೌಕರರ ಸಂಘ ಕೆಲಸ ಮಾಡ್ತಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸಮರ್ಥವಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದೆ ಅದು ನೌಕರ ಕೇಳದೆ ಹೇಳ್ತಾರೆ ಜೊತೆಗೆ ಈ ವಿಚಾರದಲ್ಲೂ ಕೂಡ ಎರಡು ಮೂರು ದಿನದಲ್ಲಿ ಸ್ಪಷ್ಟ ನಿಲುವನ್ನು ಸಂಘಟನೆ ತೆಗೆದುಕೊಳ್ಳುತ್ತೆ ಅದು ಮಾತುಕತೆ ಮೂಲಕ ಬಗೆಹರಿದ್ರೆ ಒಳ್ಳೆಯದು ಅದಿಲ್ಲ ಅಂದರೆ ಅನಿವಾರ್ಯ ಹೋರಾಟ ಅನ್ನುವಂಥದ್ದು ಕೂಡ ನಮ್ಮ ಮುಂದಿದೆ ಹೋರಾಟಕ್ಕೆ ಕರೆ ಕೊಟ್ಟರೆ ಏನಾಗುತ್ತೆ ಅನ್ನೋದು ನಿಮಗೆ ಕೂಡ ಗೊತ್ತಿದೆ ಎಲ್ಲ ಸೇವೆಗಳು ಕೂಡ ಸ್ಥಗಿತ ಆಗ್ತದೆ ಖಂಡಿತ ಕೆಲಸ ಆಗ್ತದೆ ಪಶ್ ಸರ್ಕಾರ ಏನು ತೀರ್ಮಾನ ಆಗ್ತದೆ ಅಂತ ಕಾದ್ ನೋಡಿ ನಾವು ಮುಂದಿನ ಅಜ್ಜಿಯನ್ನು ಇಡ್ತೇವೆ ಅದನ್ನು ತಮ್ಮ ಕೂಡ ತಮ್ಮ ಕಡೆ ಕೂಡ ಒನ್ ಆರ್ ಟೂ ಡೇಸ್ ಅಲ್ಲಿ ಅಥವಾ ಇದು ಮೇಲೆ ಆದರೂ ಕೂಡ ತಮ್ಮ ಜೊತೆ ನಾನು ಚರ್ಚೆಗಳನ್ನು ಮಾಡ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ವಿಸ್ತಾರ ನ್ಯೂಸ್ ನಿಖರ ಜನಪರ